ರಾಜ್ಯಗಳಿಗೆ ಅನುದಾನ ಕೊಡಬೇಡಿ ಅಂತ ಹೇಳ್ತಿಲ್ಲ ಬಟ್ ದಕ್ಷಿಣ ರಾಜ್ಯಗಳು ಚಿನ್ನದ ಮೊಟ್ಟೆ ಇಡುತ್ತವೆ ಅಂತ ಕತ್ಕುಯ್ಯೋ ಕೆಲಸ ಮಾಡಬೇಡಿ ಚಿನ್ನದ ಕೋಳಿ ಅಂತ ಕತ್ಕುಯ್ಯೋ ಕೆಲಸ ಮಾಡಬೇಡಿ ಅಂತ ಕಾಂಗ್ರೆಸ್ ಆರೋಪ ಇದೀಗ ನಾವನ್ ಭಿಕ್ಷೆ ಬೇಡ್ತಿಲ್ಲ ನಮ್ಮ ಹಕ್ಕು ಕೇಳ್ತಾ ಇದೀವಿ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಮುನಿಯಪ್ಪ ಕಿಡಿಕಾರಿದ್ದಾರೆ ಭಿಕ್ಷೆ ಬೇಡ್ತಿಲ್ಲ ನಮ್ಮ ಹಕ್ ಕೇಳ್ತಾ ಇದ್ದೀವಿ ಅಂತ ರಾಜ್ಯಗಳಲ್ಲಿ ಯಾವುದೇ ಸರ್ಕಾರ ಇರಲಿ ಬಟ್ ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಯಲ್ಲಿ ತಾರತಮ್ಯ ಮಾಡಬಾರದು ಮಲತಾಯಿ ಧೋರಣೆ ಅನುಸರಿಸಬಾರದು ಇಡೀ ರಾಜ್ಯದಲ್ಲಿ ಬರ ಆವರಿಸಿದೆ ಮಳೆ ಇಲ್ಲ ಬೆಳೆ ಇಲ್ಲ ಕೇಂದ್ರದ ತಂಡ ಬಂದು ಅಧ್ಯಯನ ನಡೆಸಿ ಮೂರು ತಿಂಗಳಾಗಿದೆ ಅದರ ಸೆಪ್ಟೆಂಬರ್ಲ್ಲೇ ಹೋಗಿದ್ರಲ್ಲ ಅದನ್ನ ಆದ್ರೂ ಕೂಡ ಒಂದು ರೂಪಾಯಿ ನಯಾ ಪೈಸೆ ಬಿಡುಗಡೆಯಾಗಿಲ್ಲ ಬಿಜೆಪಿ ದುರಾಡಳಿತ ದೇಶದ ಜನತೆಗೆ ಗೊತ್ತಾಗ್ಬೇಕು ಅಂತ ಮುನಿಯಪ್ಪ ಹ್ಮ್ ಕಿಡಿಕಾರದ ಹತ್ರ ಹೋಗಿ ಭಿಕ್ಷೆ ಬಿಡ್ತಿಲ್ಲ ಬಿಜೆಪಿ ಅವರು ಕೆಲವರು ಹೇಳಿದ್ರಲ್ಲ ಆರೋಪ ಮಾಡಿದ್ರಲ್ಲ ಅಲ್ಲಿಗೆ ಹೋಗಿದ್ರೆ ಭಿಕ್ಷೆ ಕೇಳೋಕೆ ಅಂತ ಭಿಕ್ಷೆ ಬಿಡ್ತಿಲ್ಲ ಸ್ವಾಮಿ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಅಂತ ಕೇಂದ್ರ ಬಿಜೆಪಿ ಸರ್ಕಾರ ರಾಜ್ಯದ ಪಾಲಿನ ಅನುದಾನವನ್ನ ಸರಿಯಾಗಿ ಕೊಡ್ತಿಲ್ಲ ಅಂತ ಕಾಂಗ್ರೆಸ್ ಇವತ್ತು ದೆಹಲಿ ಪ್ರತಿಭಟನೆ ಇಡೀ ಸರ್ಕಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸ್ತಾಯಿದೆ ಹಿರಿಯ ಸಚಿವರು ಮತ್ತು ಏಳು ಬಾರಿ ಸಂಸದರು ಕೆ ಮಾಜಿ ಕೇಂದ್ರ ಸಚಿವರು ಕೂಡ ಮುನಿಯಪ್ಪ ಸರ್ ತಾವು ದೆಹಲಿ ಈ ಅಂಗಳ ದೆಹಲಿಯ ವಾತಾವರಣ ತಮಗೆ ಹಿಂದೆಯೂ ಕೂಡ ಈ ರೀತಿ ಅಥವಾ ಮೊದಲ ಸರ್ ಕೇಂದ್ರ ಒಂದು ರಾಜ್ಯದ ವಿಚಾರ ವಿಶೇಷವಾಗಿ ಕರ್ನಾಟಕದ ವಿಚಾರ ರೀತಿ ಭಾರತ ಸರ್ಕಾರ ಪಕ್ಷ ಯಾವುದೇ ಇರಲಿ ರಾಜ್ಯಗಳಿಗೆ ಸಲ್ಲಬೇಕಾಗಿರೋದು ಕಾನೂನುಬದ್ಧವಾಗಿ ಅದು ಸೇರಲೇಬೇಕಾಗುತ್ತೆ ಬಿ ಜೆ ಪಿ ಸರ್ಕಾರ ಇದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ನಮ್ಮ ಮಂತ್ರಿಗಳು ರೆವೆನ್ಯೂ ಮಂತ್ರಿಗಳು ಅಗ್ರಿಕಲ್ಚರ್ ಮಿನಿಸ್ಟರು ಎರಡು ಮೂರು ಸಾರಿ ಬಂದು ವಿಷಯವನ್ನು ಪ್ರಸ್ತಾಪ ಮಾಡಿ ಇವರೊಂದು ಎಕ್ಸ್ಪರ್ಟ್ ಟೀಮನ್ನು ಕಳಿಸಿ ರಿಪೋರ್ಟ್ ತರಿಸ್ಕೊಂಡಿದೆ ರಿಪೋರ್ಟ್ ಪ್ರಕಾರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಬಹುತೇಕ ಅಭಾವ ಆಗಿದೆ ಮಳೆ ಆಗಿಲ್ಲ ಬೆಳೆ ಆಗಿಲ್ಲ ಆ ರಿಪೋರ್ಟನ್ನು ಕೊಟ್ಟ ಮೇಲೆ ಕೂಡ ಮೂರು ತಿಂಗಳಾದರೂ ಕೂಡ ಇಲ್ಲಿವರೆಗೂ ಇವರು ಹಣವನ್ನು ಕೊಟ್ಟಿಲ್ಲ ಕಾನೂನುಬದ್ಧವಾಗಿ ಕೊಡಬೇಕಾಗಿರೋದು ಇದು ಯಾವುದೇ ಒಂದು ರಾಜ್ಯದೇ ಇಂಥ ಪರಿಸ್ಥಿತಿ ಆದಾಗ ಕೇಂದ್ರ ಸರ್ಕಾರ ಇದನ್ನು ಕೊಡಬೇಕಾಗಿದೆ ಉದಾಹರಣೆಗೆ ಯು ಪಿ ಎ ಸರ್ಕಾರ ಇದ್ದಾಗ ಒರಿಸ್ಸಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಬಂದು ತೊಂದರೆಗೀಡಾಯಿತು ಏರಿಯಲ್ ಸರ್ವೆ ಮಾಡಿ ಆಗ ಪ್ರಧಾನಮಂತ್ರಿ ಆಗಿದ್ದ ಮನಮೋಹನ್ ಸಿಂಗ್ ಅವರು ಒಂದು ಸಾವಿರ ಕೋಟಿಯನ್ನು ಬಿಡುಗಡೆ ಮಾಡಿದ್ದು ನಾನು ಜ್ಞಾಪಕ ಮಾಡ್ತೀನಿ ಈ ಬಿ ಜೆ ಪಿ ಸರ್ಕಾರಕ್ಕೆ ಸರ್ಕಾರ ತಾರತಮ್ಯ ಮಾಡಬಾರದು ಇದು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಎಲ್ಲರನ್ನೂ ಸಮವಾಗಿ ನೋಡ್ಕೊಂಡು ಹೋಗಬೇಕು ಬಿ ಜೆ ಪಿ ಸರ್ಕಾರ ಇದರಲ್ಲಿ ಸಂಪೂರ್ಣ ವಿಫಲವಾಗಿದೆ ಜಿ ಎಸ್ ಟಿ ಟ್ಯಾಕ್ಸು ಇವೆಲ್ಲ ಕೂಡ ಎಲ್ಲ ರಾಜ್ಯಗಳು ಕೂಡ ಭಾರತ ಸರ್ಕಾರಕ್ಕೆ ಕೊಡ್ತವೆ ಇದನ್ನು ಒಂದು ಹೋಮ್ ಮಿನಿಸ್ಟ್ರ್ ಕೆಳಗಡೆ ಬರ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮಯ್ಯನವರು ಕಟ್ಟ ಕಡೆಗೆ ಹೋಮ್ ಮಿನಿಸ್ಟರ್ ನೋಡಿ ಇದನ್ನು ಆದಷ್ಟು ಬೇಗ ಬಿಡುಗಡೆ ಮಾಡುವಂಥೇಳಿ ಇಲ್ಲಿವರೆಗೂ ಕೂಡ ಬಿಡಿ ಕಾಸನ್ನು ಬಿಡುಗಡೆ ಮಾಡಿಲ್ಲ ಸರ್ ತಮ್ಮದೇ ಆದ ಸ್ಟಾಟಿಸ್ಟಿಕ್ಸ್ಗಳನ್ನ ಲೆಕ್ಕಾಚಾರಗಳನ್ನ ಬಿಜೆಪಿ ನಾಯಕರು ಹೇಳ್ತಾರೆ ರಾಜಕೀಯ ಕಾರಣಕ್ಕಾಗಿ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಲ್ಲವೂ ಏನು ಸಿಗಬೇಕೋ ಸರ್ಕಾರಕ್ಕೆ ಅದರ ಪಾಲು ಸಿಕ್ಕಿದೆ ಅನ್ನುವಂಥದ್ದು ಇದು ರಾಜಕೀಯ ದಾಖಲೆ ತೋರಿಸಲಿ ಇವತ್ತುವರೆಗೂ ಕೂಡ ಬರ ಪರಿಹಾರದ ಬಗ್ಗೆ ಎಕ್ಸ್ಪರ್ಟ್ ಟೀಮ್ ಬಂದು ರಿಪೋರ್ಟ್ ಕೊಟ್ಟ ಮೇಲೆ ಬಿಡಿ ಕಾಸು ಕೊಟ್ಟಿಲ್ಲ ಕೊಟ್ಟಿದ್ರೆ ಅವ್ರು ರಿಪೋರ್ಟ್ ತರಿಸಲಿ ಆದ್ದರಿಂದ ಇವರು ರಾಜಕೀಯ ಮಾಡ್ತಾಯಿದ್ದಾರೆ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಇದಕ್ಕೆ ಈ ರೀತಿ ಮಾಡ್ತಾಯಿದೆ ಅದು ಕ್ರಮಬದ್ಧವಾಗಿಲ್ಲ ಸಂವಿಧಾನಬದ್ಧವಾಗಿ ನಮಗೆ ಸೇರಬೇಕಾದ ಕೊಡಬೇಕು ಅಂತ ಇವತ್ತು ನಾವು ಆಗ್ರಹ ಮಾಡ್ತೀವಿ ಪ್ರೊಟೆಸ್ಟ್ ಮಾಡ್ತೀವಿ ಇದು ನಮ್ಮ ಹಕ್ಕು ನಮ್ಮ ರಾಜ್ಯಕ್ಕೆ ಬರಬೇಕಾದ್ರೂ ಹಣವನ್ನು ಕೇಳ್ತಾ ಇದ್ದೀವಿ ನಾವೇನು ಇವನು ಭಿಕ್ಷೆ ಬೇಡ್ತಾ ಇಲ್ಲ ನಾವು ಈ ಬರೋದಕ್ಕಾಗಿ ಹೋರಾಟವನ್ನು ಮಾಡ್ತೀವಿ ಸತ್ಯಾಗ್ರಹವನ್ನು ಮಾಡ್ತೀವಿ ಎಲ್ಲ ಕೂಡ ಮಾಡ್ತೀವಿ ದೇಶಕ್ಕೆ ಗೊತ್ತಾಗಬೇಕು ಬಿ ಜೆ ಪಿಯವರ ಅವರ ದುರಾಡಳಿತ ರಾಜ್ಯಗಳನ್ನು ಜೊತೆಯಲ್ಲಿ ಹೋಗೋದಿಲ್ಲ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಈ ಭಾರತ ದೇಶದಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಈ ರೀತಿ ನಡೀತಾ ಇರೋದನ್ನು ದುರಾದೃಷ್ಟ ಇದು ಯಾವುದು ಕೂಡ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೀತಾ ಇದ್ದಾರೆ ಇದನ್ನು ನಾವು ಸರಿ ಮಾಡ್ಕೋಬೇಕು ಅಂತ ಆಗ್ರಹ ಮಾಡ್ತೀನಿ ಸರ್ ತಮ್ಮ ದೆಹಲಿ ಅಂಗಳದ ಅಪಾರ ಅನುಭವವನ್ನು ಆಧರಿಸಿ ಹೇಳೋದಾದರೆ ಈ ರೀತಿಯ ಪ್ರತಿಭಟನೆ ಪ್ರತಿರೋಧವನ್ನು ತೋರಿಸಿದಾಗ ಅನುದಾನ ಸಿಕ್ಕಿದಂಥ ಉದಾಹರಣೆ ಇದೆಯಾ ಅದನುಕೂಲ ಆಗುತ್ತೆ ಅಂತ ಅನಿಸುತ್ತೆ ತಮಗೆ ಇದು ನಮ್ಮ ಕರ್ತವ್ಯ ನಾವು ಈ ದೇಶದ ಜನರಿಗೆ ರಕ್ಷಣೆ ಮಾಡಬೇಕು ಕರ್ನಾಟಕ ರಾಜ್ಯದ ರೈತರಿಗೆ ಇವ್ರು ಹಣ ಕೊಡದಿದ್ದರೂ ಕೂಡ ಕರ್ನಾಟಕ ಸರ್ಕಾರ ಆರುನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಬರ ಪರಿಹಾರವನ್ನು ಈಗಾಗಲೇ ನಾವು ಕೊಟ್ಟಿದ್ದೀವಿ ಇವರು ತಡ ಆಯಿತು ಕೊಡೋದು ಇಲ್ಲಿವರೆಗೂ ಕೊಡಲಿಲ್ಲ ಆದರೆ ರೈತರಿಗೆ ಸೇರಬೇಕಾಗಿದ್ದರಿಂದ ನಮ್ಮ ಸರ್ಕಾರ ಈಗಾಗಲೇ ಕೊಟ್ಟಾಗಿದೆ ಆದರೂ ಕೂಡ ಇವರು ಕೊಡಬೇಕಾಗಿರೋದನ್ನು ಕೊಡಲೇಬೇಕು ಅದಕ್ಕೆ ಇವತ್ತು ಒತ್ತಾಯ ಮಾಡೋಕ್ಕೆ ಬಂದಿದ್ದೀವಿ ಬಹುತೇಕ ಇಲ್ಲಿವರೆಗೂ ಎಂತಹ ಸರ್ಕಾರ ಬಂದಾಗ ಕೂಡ ಸರ್ಕಾರ ಯಾವುದೇ ಪಕ್ಷ ಇರಲಿ ಬಹುತೇಕ ಬಿ ಜೆ ಪಿನೇ ಇತ್ತು ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದರು ಅವತ್ತು ಕೂಡ ಇಂಥ ದುರ್ಗತಿ ಆಗಲಿಲ್ಲ ಇವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಇದು ಸಂವಿಧಾನಕ್ಕೆ ಅಪಮಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯಗಳಿಗೆ ಅಪಮಾನ ಇದು ಯಾವತ್ತು ಮಾಡಬಾರದು ವ್ಯವಸ್ಥೆ ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಅವ್ರಿಗೆ ಹೇಳ್ತೀನಿ ಇದು ಹಿರಿಯ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ಅವರ ಮಾತು ಅಂದ್ರೆ ನಮ್ಮ ಪಾಲಿನ ಹಕ್ಕನ್ನು ನಾವು ಕೇಳ್ತಾ ಇದೀವಿ ಇಂತಹ ಪರಿಸ್ಥಿತಿ ಹಿಂದೆಂದೂ ಆಗಿರಲಿಲ್ಲ ಆದರೆ ಈ ಬಾರಿ ಆಗಿದೆ ಹಾಗಾಗಿ ನಮ್ಮ ಹಕ್ಕನ್ನು ನಾವು ಮಂಡಿಸ್ತೀವಿ ಪ್ರತಿಭಟನೆ ಮಾಡ್ತೀವಿ ಅನ್ನೋದು ಸಚಿವ ಕೆ ಎಚ್ ಮುನಿಯಪ್ಪ ಅವರ ಮಾತು ಕ್ಯಾಮರಾ ಪರ್ಸನ್ ಮುನ್ರಾಜ್ ಜೊತೆ ಸುಖೇಶ್ ಪಬ್ಲಿಕ್ ಟಿವಿ ಡೆಲ್ಲಿ